ಸನ್ಮಾನ್ಯ ಪ್ರಿಯಾಂಕ ಖರ್ಗೆ ಅವರೇ, ನಿಮ್ಮ ಮೌನ ಯಾಕೆ? ಕಳೆದ ಮೂರ್ನಾಲ್ಕು ದಿನಗಳ ಹಿಂದೆ ನಡೆದಂಥ ಪರೀಕ್ಷಾ ಅಕ್ರಮದ ಬಗ್ಗೆ ಯಾಕೆ ನೀವು ಮೌನ ವಹಿಸಿದ್ದೀರಾ? ಇದರಲ್ಲಿ ನಿಮ್ಮ ಕೈವಾಡ ಏನು? 15 ದಿವಸಗಳ ಮೊದಲೇ ನಿಮಗೆ ಗೊತ್ತಿತ್ತು, ಆದರೂ ಕೂಡ ಪರೀಕ್ಷಾ ಕೇಂದ್ರಗಳಲ್ಲಿ ಯಾವುದೇ ರೀತಿಯ ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಂಡಿಲ್ಲ ಅಂತ ಹೇಳಿದರೆ ನಿಮ್ಮ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ. This video presented by Manur Multi Speciality Hospital, highly qualified and well experienced doctors team for emergency and trauma care 24/7 at Bali Hill Circle Ring Road, Gulbarga. ಇವತ್ತು ಕಿಂಗ್ ಪಿನ್ ಗಳನ್ನು ಬಂಧಿಸುವಂತ ಕೆಲಸ ಇಲ್ಲಿವರೆಗೂ ಆಗಿಲ್ಲ. ಎಷ್ಟು ಜನರಿಂದ ಹಣ ಸಂಗ್ರಹ ಆಗಿದೆ, ಯಾರ್ಯಾರಿಗೆ ಕಿಕ್ ಬ್ಯಾಕ್ ಸಿಕ್ಕಿದೆ, ಪರೀಕ್ಷೆ ನಡೆಸಲಿಕ್ಕೂ ಆಗದಷ್ಟು ಅಸಮರ್ಥ ಸರ್ಕಾರವ ಇದು, ಮೊದಲೇ ಗೊತ್ತಿದ್ರು ಕೂಡ ಯಾಕೆ ಇದಕ್ಕೆ ತಡೆ ಹಿಡಿದಿಲ್ಲ, ಇದರಲ್ಲಿ ನಿಮ್ಮೆಲ್ಲರ ಕೈವಾಡ ಏನು? ಸರ್ಕಾರ ಯಾಕೆ ಮೌನ ವಹಿಸಿದೆ? ದಾರಿ ತಪ್ಪಿಸುವ ಕೆಲಸ, ಕೇವಲ ಬ್ಲೂಟೂತ್ ಬಳಕೆದಾರರನ್ನು ಮಾತ್ರ ಬಂಧಿಸಿದ್ದೀರಾ? ಆದರೆ ಬ್ಲೂಟೂತನ್ನು ಬಳಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಅದರ ಹಿಂದೆ ಇದ್ದಂಥ ವ್ಯಕ್ತಿಗಳನ್ನು ಇಲ್ಲಿವರೆಗೂ ಕೂಡ ಅರೆಸ್ಟ್ ಮಾಡಿಲ್ಲ. ಮತ್ತು ಪರೀಕ್ಷೆಯ ಮೊದಲೇ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದ್ದೆ ಅಂತಕ್ಕಂಥ ಗುಮಾನಿ ಕೂಡ ಇದೆ. ತಕ್ಷಣ ಇದನ್ನು CBI ತನಿಖೆ ಕೊಡಬೇಕು, ಇದರ ಹಿಂದೆ ಇರ್ತಕ್ಕಂಥವರನ್ನು ಬಂಧಿಸಬೇಕು, ಅವರೆಲ್ಲರಿಗೂ ಕೂಡ ಮಂಪರು ಪರೀಕ್ಷೆಗೆ ಒಳಪಡಿಸಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ. ಈಗ ಪ್ರಾರಂಭದಲ್ಲಿ ಪರೀಕ್ಷೆ 10 ನಿಮಿಷದಲ್ಲೇ ಅವರನ್ನು ಹಿಡಿದಿದೆ. ಹೌದು, 15 ದಿನ ಮೊದಲೇ ನಿಮಗೆ ಅನುಮಾನ ಇದೆ ಅಂತೇಳಿ ಒಬ್ಬ ವ್ಯಕ್ತಿ ಬಂದು ಹೇಳಿದರು ಪ್ರಿಯಾಂಕ ಖರ್ಗೆ ಅವರೇ. ಆದರೆ ಯಾಕೆ ನೀವು ಮೆಟಲ್ ಡಿಟೆಕ್ಟರ್ಗಳನ್ನು ಅಳವಡಿಸಲಿಲ್ಲ, ಪರೀಕ್ಷಾ ಕೇಂದ್ರಗಳಲ್ಲಿ ಸುಸಜ್ಜಿತವಾದಂಥ ವ್ಯವಸ್ಥೆಗಳನ್ನು ಯಾಕೆ ಮಾಡಿಲ್ಲ, ನಾವು ನಿಮಗೆ ಕೇಳ್ತೇವೆ. ಹಾಗಾಗಿ ಇವತ್ತು ಇದನ್ನು ದಾರಿ ತಪ್ಪಿಸ್ಲಿಕ್ಕೆ ನೋಡಬೇಡಿ, ಇದರ ಹಿಂದೆ ಯಾರ್ಯಾರು ಕೈವಾಡ ಇದೆ ಅಂತಕ್ಕಂಥದ್ದು ಬಯಲಿಗೆ ಬರಬೇಕು ಅಂತಕ್ಕಂಥದ್ದನ್ನು ನಾನು ಒತ್ತಾಯ ಮಾಡ್ತೇನೆ. ಭರದ ಬಗ್ಗೆ ಹೇಳಬೇಕು ಅಂದರೆ ದಿವ್ಯ ನಿರ್ಲಕ್ಷ್ಯವನ್ನು ರಾಜ್ಯ ಸರ್ಕಾರ ವಹಿಸಿದೆ. ರೈತರ ಕಣ್ಣಲ್ಲಿ ನೀರು ಬರ್ತಾ ಇಲ್ಲ, ರಕ್ತ ಬರ್ತಾ ಇದೆ, ರಕ್ತ. ಆದರೆ ಒಬ್ಬನೇ ಒಬ್ಬ ಅಧಿಕಾರಿ ಒಂದು ತಾಲೂಕಾ ಬರ ಪೀಡಿತ ಪ್ರದೇಶಗಳಿಗೆ ಭೇಟಿ ಕೊಟ್ಟಿಲ್ಲ, ಯಾವುದೇ ಸಚಿವರು ಬರ ಪೀಡಿತ ಪ್ರದೇಶಗಳಿಗೆ ಭೇಟಿ ಕೊಟ್ಟಿಲ್ಲ, ಕೃಷಿ ಸಚಿವರು ಪಶುಸಂಗೋಪನಾ ಸಚಿವರು ಎಲ್ಲೂ ಕೂಡ ಪ್ರವಾಸವನ್ನು ಮಾಡಿಲ್ಲ. ರೈತರಿಗೆ ಬರದ ಬರೆಯ ಜೊತೆಗೆ ಇವತ್ತು ಲೋಡ್ ಶೆಡ್ಡಿಂಗಿನ ಬರೆ, 4-5 ಗಂಟೆ ಕೂಡ ಸರಿಯಾದಂಥ ರೀತಿಯಲ್ಲಿ ಕರೆಂಟನ್ನು ಕೊಡಲಿಕ್ಕೆ ಇವರಿಂದ ಆಗ್ತಾ ಇಲ್ಲ. ಹಾಗಾಗಿ ರೈತನ ಬದುಕು ಇವತ್ತು ಭಾಳ ದುಸ್ಥಿತಿಗೆ ಬಂದಿದೆ. ಅವರ ಬೆಂಬಲಕ್ಕೆ ಸರ್ಕಾರ ಬರಬೇಕು ಅನ್ನುವಂಥದ್ದು, ಮತ್ತು ಮಾತೆತ್ತಿದರೆ ಕೇಂದ್ರದ ಕಡೆ ಬೊಟ್ ಮಾಡೋದನ್ನು ನಿಲ್ಲಿಸಿ ಮೊದಲು ರೈತರ ಕಣ್ಣೀರನ್ನು ಒರೆಸ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡಲಿ, ಅದರ ಸವಿವರವಾದ ವರದಿಯನ್ನು ಕೇಂದ್ರಕ್ಕೆ ಕಳಿಸಿಕೊಟ್ರೆ ಕೇಂದ್ರ ಸರ್ಕಾರವು ಕೂಡ ರೈತರ ಸಹಾಯಕ್ಕೆ ಬರುತ್ತೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಭಾರತೀಯ ಜನತಾ ಪಾರ್ಟಿ ಬರ ಅಧ್ಯಯನಕ್ಕಾಗಿ ಹಲವಾರು ತಂಡಗಳನ್ನು ರಚಿಸಿದೆ. ಕಲಬುರಗಿ ಮತ್ತು ಬೀದರ್ ಭಾಗಕ್ಕೆ ಸನ್ಮಾನ್ಯ VY ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಈ ಭಾಗದ ಸಂಸದರು, ಈ ಭಾಗದ ಶಾಸಕರು ಮತ್ತು ಕೇಂದ್ರ ಸಚಿವ ಭಗವಂತ ಕುಬ್ಬಾ ಅವರು ಸೇರಿದಂತೆ ಒಂದು ತಂಡ 2-3 ದಿನಗಳಲ್ಲಿ ಬೀದರ್ ಮತ್ತು ಕಲಬುರಗಿಗೆ ಭೇಟಿ ಕೊಟ್ಟು ಬರದ ಅಧ್ಯಯನವನ್ನು ಮಾಡಿ ಜನರ ನೋವು ನಲಿವುಗಳ ಬಗ್ಗೆ ಸರ್ಕಾರದ ಗಮನಕ್ಕೆ ತರಲಿಕ್ಕೆ ಪ್ರಯತ್ನವನ್ನು ಮಾಡೋದಿದೆ. ಬರ್ತಕ್ಕಂಥ 2-3 ದಿನದಲ್ಲಿ BY ವಿಜಯೇಂದ್ರ ಅವರ ನೇತೃತ್ವದ ತಂಡ ಈ 2 ಜಿಲ್ಲೆಗಳಿಗೆ ಪ್ರವಾಸ ಮಾಡಿ ಇದನ್ನು ಸರ್ಕಾರಕ್ಕೆ ವರದಿಯನ್ನು ಒಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. This video presented by Manur Multi Speciality Hospital, highly qualified and well experienced doctors team for emergency and trauma care 24/7 at Bali Hill Circle Ring Road, Gulbarga.